ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟು ಆರಂಭವಾದಾಗ ಮಂಚು ಪಾವಕಡ ಮತ್ತು ದಿವ್ಯಾ ಸುರೇಶ್ ಅವರ ಜೋಡಿ ಸಿಕ್ಕಾಪಟ್ಟೆ ಸುತ್ತಿಯಲ್ಲಿತ್ತು ಆದರೆ ಜೋಡಿ ಟಾಸ್ಕ್ ಆದ ನಂತರ ಈ ಜೋಡಿಗಳಿಗೆ ಸೆಡ್ಡು ಹೊಡೆದಿದ್ದು ಅರವಿಂದ್ ಮತ್ತು ದಿವ್ಯಾ ಉಡುಗ ಜೋಡಿ ಇದೀಗ ಈ ಜೋಡಿ ಹೊಸ ದಾಖಲೆಯನ್ನು ಬರೆದಿದ್ದು ಈ ದಾಖಲೆ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲು ಅಂತ ಹೇಳಬಹುದು ಹಾಗಾದ್ರೆ ಆ ದಾಖಲೆ ಏನು ಅರವಿಂದ್ ಅರವಿಂದ್ಗೆ ಕರೆ ಮಾಡಿದ ದಿವ್ಯಾ ಉರುಡುಗ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮ್ಗೂ ಕೂಡ ಈ ಜೋಡಿ ಇಷ್ಟ ಅನ್ನೋದಾದ್ರೆ ಈಗಲೇ ವಿಡಿಯೋವನ್ನ ಲೈಕ್ ಮಾಡಿ ಬಿಗ್ ಬಾಸ್ ಕಾರ್ಯಕ್ರಮ ಅಂದ್ರೇನೆ ಹೀಗೆ ಪ್ರತಿ ಸೀಸನ್ನಲ್ಲೂ ಒಂದಲ್ಲ ಎರಡು ಲವ್ ಸ್ಟೋರಿಗಳು ಹುಟ್ಟಿಕೊಳ್ತವೆ ಆದರೆ ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿಗೆ ನಿಂತು ಹೋಗ್ತವೆ ಆದರೆ ಚಂದನ್ ಮತ್ತು ನಿವೇದಿತಾ ಜೋಡಿ ಮಾತ್ರ ಎಲ್ಲರ ಊಹೆಯನ್ನ ಸುಳ್ಳು ಮಾಡಿ ಕಳೆದ ವರ್ಷ ಮದುವೆಯಾದ್ರು ಇದೀಗ ದಿವ್ಯಾ ಮತ್ತು ಅರವಿಂದ್ ಅವರ ಜೋಡಿ ಕೂಡ ಬಹಳ ಚರ್ಚೆಯಲ್ಲಿದ್ದು ಮುಂದೆ ಯಾವ ರೀತಿಯ ನಡೆ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕು ಇದೀಗ ಈ ಜೋಡಿ ಬಿಗ್ ಬಾಸ್ ಇತಿಹಾಸದಲ್ಲೇ ಹೊಸ ದಾಖಲೆ ಬರ್ತಿದೆ ಹೌದು ದಿವ್ಯಾ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನ ಪಡೆದಿದ್ದು ಅವರು ಆಸ್ಪತ್ರೆ ಸೇರಿದ ನಂತರ ಆಕೆಯನ್ನ ಮತ್ತೆ ಒಳಗಡೆ ಕಳುಹಿಸಬೇಕು ಎಂದು ಆಕೆಯ ಹೆಸರಿನಲ್ಲಿ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಟ್ವೀಟ್ಗಳನ್ನು ಮಾಡಲಾಗಿದೆ ದಿವ್ಯಾ ಮತ್ತು ಅರವಿಂದ್ ಹೆಸರಿನಲ್ಲಿ ಈಗಾಗಲೇ ಸಾಕಷ್ಟು ಫ್ಯಾನ್ ಪೇಜ್ಗಳು ಹುಟ್ಟಿಕೊಂಡಿವೆ ಇವರಿಬ್ಬರ ಜೋಡಿಯ ಸಲುವಾಗಿ ಅರವಿಯ ಎನ್ನುವ ಹೊಸ ಹ್ಯಾಶ್ ಟ್ಯಾಗ್ ಕೂಡ ಟ್ರೆಂಡ್ ಹಾಕಿದ್ದು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಸಾವಿರಾರು ಹ್ಯಾಶ್ ಟ್ಯಾಗ್ ಯೂಸ್ ಮಾಡಲಾಗಿದೆ ಇದು ಕೂಡ ಈ ಜೋಡಿಯ ಇನ್ನೊಂದು ದಾಖಲೆ ಅಂತಲೇ ಹೇಳಬಹುದು ಇದೀಗ ಅರವಿಂದ್ಗೆ ಕರೆ ಮಾಡಿರುವ ದಿವ್ಯಾ ಹುಡುಗ ಅವರು ಈ ರೀತಿ ಹೇಳಿದ್ದಾರೆ ಹಾಯ್ ಅವಿ ಹೇಗಿದ್ದೀರಾ ನಿಮ್ಮ ಬಗ್ಗೆ ಏನು ಹೇಳಿದ್ರು ಎಷ್ಟು ಹೇಳಿದ್ರು ಕಡಿಮೇನೆ ಖುಷಿ ಬೇಜಾರು ಏನೇ ಆದ್ರೂ ನನ್ನ ಹತ್ರ ಹೇಳ್ಕೊಳ್ತಾ ಇದ್ರಿ ನನಗೊತ್ತು ನಾನಿಲ್ಲ ಅಂತ ಬೇಜಾರಾಗಿರ್ತೀರಾ ಯಾವಾಗಲೂ ನಗ್ತಾ ಇರಿ ಗೇಮ್ ಚೆನ್ನಾಗಾಡಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆರಾಮಾಗಿ ಇದ್ದೀನಿ ಉಡುಪಿ ಹೋಟೆಲ್ ಬಗ್ಗೆ ಥಿಂಕ್ ಮಾಡಿ ಪ್ರೀತಿ ಇರಲಿ ಮಿಸ್ ಯು ಆಲ್ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳಿ ಟಾಟಾ ಬಾಯ್ ಬಾಯ್ ಹೇಳಿದರು ಈ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ